ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಕೂಡ ಕುಮಾರಕೃಪಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಕುಮಾರಕೃಪದಲ್ಲಿ ಸೇರ್ಪಡೆಯಾಗಿದ್ದಾರೆ. ದಿಢೀರ್ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನ ಮುಂದುವರೆಸ್ತಾ ಇದ್ದು ಎಲ್ಲರೂ ಕೂಡ ಒಂದೆಡೆ ಸೇರಿದ್ದು ಚರ್ಚೆ ಮಾಡ್ತಾ ಇದ್ದಾರೆ. ಕುಮಾರಕೃಪದಲ್ಲಿ ವೇಣುಗೋಪಾಲ್ರನ್ನ ಸಿಎಂ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಈಗಷ್ಟೇ ಆನಂದ್ ಸಿಂಗ್ ಕೂಡ ಭೇಟಿಯಾಗಿದ್ದಾರೆ, ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ದಿಢೀರ್ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂದಿನ ನಡೆ ಹೇಗಿರಬೇಕು ಮತ್ತು ನಮ್ಮ ಶಾಸಕರನ್ನ ನಮ್ಮ ಒಂದು ಸುಪರ್ದಿಯಲ್ಲಿ ಹೇಗೆ ಇಟ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಮುಂದೆ ಏನ್ ಬೇಕಾದ್ರೂ ಆಗಬಹುದು. ಈಗ ಇಬ್ಬರನ್ನ ನಮ್ಮ ಕೊಟ್ಟಂತಹ ಬೆಂಬಲವನ್ನ ಹಿಂಪಡೆಯುವಂತೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಅದಕ್ಕೆ ಕೆಲವೊಂದಷ್ಟು ದೃಶ್ಯಗಳೇ ಸಾಕ್ಷಿಯಾಗಿದೆ. ಕೆಲವರುಗಳು ಬಿಜೆಪಿ ಅವರೊಟ್ಟಿಗೆ ಇರುವಂತಹ ಚಿತ್ರಣ ಪಬ್ಲಿಕ್ ಟಿವಿ ಬೆತ್ತರಿಸ್ತು ಆ ಮೂಲಕವಾಗಿ ನಮ್ಮಿಂದ ಯಾರು ಹೋಗಿಲ್ಲ ಅನ್ನುವಂತಹ ವಿಶ್ವಾಸವನ್ನ ಏನು ಹೊಂದಿತ್ತು ದೋಸ್ತಿ ಸರ್ಕಾರ, ಅದಕ್ಕೆ ಎಲ್ಲೋ ಒಂದ್ ಕಡೆ ಎಳ್ಳು ನೀರು ಬಿಟ್ಟಂಗೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಸುಖೇಶ್, ಕುಮಾರಕೃಪದಲ್ಲಿ ಇವತ್ತು ರಾಜಕೀಯ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಈ ಬಿರುಸಿನ ಚರ್ಚೆಯಲ್ಲಿ ಯಾವೆಲ್ಲ ಅಂಶಗಳು ಹೊರಬರಬಹುದಾದಂತಹ, ಏನೆಲ್ಲ ಮುಂದಿನ ಪ್ಲಾನ್ ಗಳನ್ನ ಮಾಡಬಹುದಾದಂತಹ ಸಾಧ್ಯತೆಗಳಿದೆ, ಯಾರೆಲ್ಲ ಆಗಮಿಸಿದ್ದಾರೆ? ದಿವ್ಯ ಜ್ಯೋತಿ, ಏನು ಇವತ್ತು ಬೆಳಿಗ್ಗೆವರೆಗೂ ಕೂಡ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಾಯಕರುಗಳಿದ್ರು, ಬಹುಶಃ ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುವಂತಹ ಬೆಳವಣಿಗೆಗಳಿಗೆ ನಡೀತಾ ಇರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ನ ಸುಮಾರು 5 ಜನ ಶಾಸಕರುಗಳಿಗಾಗಲೇ ಮುಂಬೈನಲ್ಲಿದ್ದಾರೆ. ಇಬ್ಬರು ಪಕ್ಷೇತರ ಸೇರಿ ಬಿಜೆಪಿ ಪಾಳ್ಯದಲ್ಲಿ ವಿರೋಧಿ ಪಾಳ್ಯದ 7 ಜನ ಶಾಸಕರುಗಳು ಅವರ ತೆಕ್ಕೆಗೆ ಸೇರಿದಂತಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಆಗಮಿಸಿದರೆ ಇಲ್ಲಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡುವಕ್ಕೆ ಅವರಿಗೆ ಆಗಮಿಸಿರುವಂತದ್ದು. ಇಲ್ಲಿ ಕೆಸಿ ವೇಣುಗೋಪಾಲ್ ಮತ್ತು ಕುಮಾರಸ್ವಾಮಿ ಇಬ್ಬರೇ ಇರುವಂತದ್ದು ಮತ್ತು ಇಬ್ಬರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ರೆ ಎಲ್ಲ ಬೆಳವಣಿಗೆಗಳ ಕುರಿತಾಗಿ. ಈ ಮಧ್ಯದಲ್ಲಿ ಏನು ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇತ್ತು ಕಾಂಗ್ರೆಸ್. ಅದರಲ್ಲಿ ಬೆಳಿಗ್ಗೆ ಕೂಡ ಕಾಂಗ್ರೆಸ್ ನಾಯಕರು ವಿಫಲರಾಗಿದ್ದಾರೆ. ಬೆಳಿಗ್ಗೆ ಮೈಸೂರಿಗೆ ಹೋದಂತ ಕಂಪ್ಲೇ ಗಣೇಶ್ ಅಲ್ಲಿಂದ ನಂತರ ಮುಂಬೈ ಕಡೆ ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಈಗ ಕಾಂಗ್ರೆಸ್ ನಾಯಕರಿಗೆ ಲಭ್ಯ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಾಳೆಯದ ಇನ್ನೊಂದು ವಿಕೆಟ್ ಪತನ ಆಗಿದೆ ಅಲ್ಲಿಗೆ. ಒಟ್ಟಾರೆಯಾಗಿ ಈಗ ಮಾಡಬೇಕಾದಂತ ತಂತ್ರಗಾರಿಕೆಗಳು ಏನೇನು ಮುಂದೆ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಸವಾಲಾಗಿ ಪರಿಣಮಿಸಿದೆ. ಹೋಗಿರ್ತಕ್ಕಂಥ ಇಬ್ಬರು ಪಕ್ಷೇತರನ್ನು ವಾಪಸ್ ಕರೆದುಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಬೇಕಾ ಅಥವಾ ಶಾಸಕರ ಮನವೊಲಿಕೆಗೆ ಪ್ರಯತ್ನ ಮಾಡಬೇಕಾ ಅನ್ನುವಂಥದ್ದು, ಯಾರ್ಯಾರಿಗೆ ಜವಾಬ್ದಾರಿಗಳನ್ನ ಕೊಟ್ಟು ಅವರನ್ನು ವಾಪಸ್ ಕರೆತರುವ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ಈಗಿನ ಸಭೆ ವೇಣುಗೋಪಾಲ್ ಮತ್ತು ಮುಖ್ಯಮಂತ್ರಿಗಳ ಜೊತೆ ನಡೆಸಿರುವಂತಹ ಸಭೆಯಲ್ಲಿ ತೀರ್ಮಾನ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ದಿವ್ಯ ಜ್ಯೋತಿ, ವಾಟ್ ನೆಕ್ಸ್ಟ್? ಬಿಜೆಪಿ ಅವರು ಅಲ್ಲಿ ರೆಸಾರ್ಟ್ ರಾಜಕಾರಣ ಮಾಡ್ತಿದ್ದಾರೆ, ಇಲ್ಲೂ ಕೂಡ ರೆಸಾರ್ಟ್ ರಾಜಕಾರಣ ನೋಡ್ತೀವ ಹಾಗಿದ್ರೆ? ಅದ್ರ ಬಗ್ಗೆ ಇದುವರೆ ಯಾವುದೇ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಉಳಿದ ಶಾಸಕರುಗಳನ್ನ ನಾಳೆ ಸಂಜೆಯ ಒಳಗಾಗಿ ಬೆಂಗಳೂರಿಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಬ್ಬವನ್ನು ಮುಗಿಸಿಕೊಂಡು ನಾಳೆ ಸಂಜೆವರೆಗೆ ಬಂದ್ರೆ ಅವರು 18ನೇ ತಾರೀಕು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ರವರ ಅಧಿಕಾರ ಸ್ವೀಕಾರ ಸಮಾರಂಭ ಕೂಡ ಇಲ್ಲಿದೆ. ಅದಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಎಲ್ಲರೂ ಬಂದ್ರೆ ಇಲ್ಲೇ ಇರುವಂತಹ ವೇಣುಗೋಪಾಲ್ ಕೂಡ ಬರಲಿದ್ದಾರೆ. ಅದರಲ್ಲಿ ಎಲ್ಲಾ ಶಾಸಕರನ್ನು ಸೇರಿಸಿ ಅಲ್ಲೊಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ಒಂದು ಅಭಿಪ್ರಾಯ ಕಾಂಗ್ರೆಸ್ ವಲಯದಲ್ಲಿದೆ. ಹಾಗಾಗಿ ನಾಳೆ ಸಂಜೆಯ ಒಳಗಾಗಿ ಬಹುತೇಕ ಎಲ್ಲ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಆಗಮಿಸ್ತಾರೆ. ಆದ್ರೆ ಎಲ್ಲಿಗೂ ಕರೆದುಕೊಂಡು ಹೋಗುವಂತ ಪ್ಲಾನ್ ಇದುವರೆಗೂ ಆಗಿಲ್ಲ. ಆದ್ರೆ ನಾಡಿದ್ದು ಬೆಳಿಗ್ಗೆಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ತೀವ್ರ ಹದಗೆಟ್ರೆ ಎಲ್ಲ ಶಾಸಕರನ್ನು ಒಂದು ಕಡೆ ಸೇರಿಸಿ ರೆಸಾರ್ಟ್ ಅಥವಾ ಹೋಟೆಲ್ಗೆ ಕರೆದುಕೊಂಡು ಹೋಗುವಂತ ಅನಿವಾರ್ಯತೆ ಸೃಷ್ಟಿ ಆದರೂ ದಿನ ಸಂಕ್ರಾಂತಿ ಮಾಡ್ಲಿಕ್ಕೆ ಬಿಜೆಪಿ ಅಣಿ ಆಗಿದ್ರೆ ಮಹಾಕ್ರಾಂತಿಯನ್ನ ಮಾಡ್ಲಿಕ್ಕೆ ದೋಸ್ತಿ ಸರ್ಕಾರ ಕೂಡ ನಿಗದಿ ಮಾಡ್ಕೊಳ್ತಾ ಇದೆ ಅಂತ ಕಾಣಿಸುತ್ತೆ. ಇಂದು ರಾತ್ರಿ ಕಾಂಗ್ರೆಸ್ ನಾಯಕರು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ದೋಸ್ತಿಗಳಿಂದ ರಿವರ್ಸ್ ಆಪರೇಷನ್ ಮಾಡ್ಲಿಕ್ಕೆ
ತಂತ್ರವನ್ನ ರೂಪಿಸುತ್ತಿರುವಂತಹ ಸಾಧ್ಯತೆಗಳು. ಕಾಂಗ್ರೆಸ್ ಸಂಪರ್ಕದಲ್ಲಿ ಈಗ 6 ಮಂದಿ ಶಾಸಕರಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಶುರುವಾಯ್ತ ರಾಜಕೀಯ ಮಹಾಕ್ರಾಂತಿ. ಮುಂದಿನ ದಿನಗಳಲ್ಲಿ ಇದು ಯಾವುದಕ್ಕೆ ನಾಂದಿ ಆಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಸಿಎಂ ಕುಮಾರಸ್ವಾಮಿ ಸಂಪರ್ಕದಲ್ಲಿದ್ದಾರಂತೆ. ಬಿಜೆಪಿಯ 6 ಮಂದಿ ಶಾಸಕರುಗಳು, ಈ 6 ಮಂದಿ ಏನಾದ್ರೂ ಬಿಜೆಪಿ ಇಂದ ದೋಸ್ತಿ ಸರ್ಕಾರದ ಕಡೆ ವಾಲಿದ್ದೆ ಆದ್ರೆ ಏನ್ ಆಪರೇಷನ್ ಕಮಲ ಮಾಡ್ಲಿಕ್ಕೆ ಹೊರಟಿತ್ತು ಬಿಜೆಪಿ, ರಿವರ್ಸ್ ಆಪರೇಷನ್ಗೆ ಬಲಿಯಾಗುವಂತಹ ಸಾಧ್ಯತೆಗಳು. ನಿನ್ನೆ ಅಷ್ಟೇ ಸದಾನಂದ ಗೌಡರು ಮಾತನಾಡ್ತಾ ನಮ್ಮವರನ್ನ ನಾವು ಭದ್ರವಾಗಿ ಇಟ್ಕೊಂಡಿದ್ದೀವಿ, ಅವರ ಮಕ್ಕಳನ್ನ ಅವರು ಭದ್ರವಾಗಿ ಇಟ್ಕೊಳ್ಳಿ ಅಂದಿದ್ರು. ಆದ್ರೆ ಈಗ ಕಂಡು ಬರ್ತಾ ಇರುವಂತಹ ಬೆಳವಣಿಗೆಗಳು, ಮಾಹಿತಿಗಳನ್ನ ನೋಡ್ತಾ ಇದ್ರೆ ಅವರ ಮಕ್ಕಳು ಭದ್ರವಾಗವ್ರು, ಇವ್ರ ಮಕ್ಕಳು ಭದ್ರವಾಗವ್ರು ಅನ್ನುವಂತಹ ಪ್ರಶ್ನೆ ಮೂಡಿಸ್ತಾ ಇದೆ. ಅವ್ರು 6 ಮಂದಿಯನ್ನ ಆಪರೇಷನ್ ಮಾಡಿದ್ರೆ ನಾವು 6 ಮಂದಿಯನ್ನ ರಿವರ್ಸ್ ಆಪರೇಷನ್ ಮಾಡ್ತೀವಿ ಅನ್ನುವಂತಹ ಒಂದು ಹಂತಕ್ಕೆ ಹೋಗ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ರಿಂದ. ಸುಖೇಶ್, ಏನಿದು ಅವ್ರು ಒಂದ್ ರೀತಿ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಇದು ಅಪೋಸಿಟ್ ಒಂದು ಬೌನ್ಸ್ ಬ್ಯಾಕ್ ಮಾಡುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಂಗ್ರೆಸ್ ನಡೆ? ಖಂಡಿತ ದಿವ್ಯ ಜ್ಯೋತಿ, ಯಾಕಂತಂದ್ರೆ ಏನು ಬಿಜೆಪಿ ನಾಯಕರು ಆಪರೇಷನ್ ಕಮಲದ ಮೂಲಕ ಈಗಾಗಲೇ ಕಾಂಗ್ರೆಸ್ನ ಶಾಸಕರುಗಳನ್ನು ಹಿಡಿದಿಟ್ಕೊಂಡಿದ್ದಾರೆ, ತಮ್ಮ ತೆಕೆಯಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಬಿಜೆಪಿಯ ಶಾಸಕರುಗಳನ್ನು ಕೂಡ ಸೆಳೆಯುವಂತ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಖಂಡಿತ ಪ್ರಯತ್ನವನ್ನು ಪಡುತ್ತೆ ಅನ್ನೋದು ಒಂದು ಕಡೆ. ಅದಲ್ಲದೆ ಈಗ ಹೋಗಿರ್ತಕ್ಕಂಥ ಶಾಸಕರನ್ನೇ ಏನಾದರೂ ಸಂಪರ್ಕ ಮಾಡಿ ಮನವೊಲಿಕೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಯತ್ನ ಕೂಡ ಅವರು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನವನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ಪಕ್ಷದ ನಾಯಕರಿಗೆ ವಹಿಸಲಾಗಿದೆ. ಪಕ್ಷೇತರ ಶಾಸಕ ನಾಗೇಶ್ರನ್ನ ಕರೆದುಕೊಂಡು ಬರುವಂತಹ ಅಥವಾ ಮನವೊಲಿಕೆ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಶಾಸಕ ಕೊತ್ತೂರ್ ಮಂಜುನಾಥ್ಗೆ ಕೂಡ ಈಗಾಗಲೇ ವಹಿಸಲಾಗಿದೆ. ಅದೇ ರೀತಿಯಲ್ಲಿ ಈಗ ಶಂಕರ್ ಅವರನ್ನ ಕರೆತರುವಂತಹ ಜವಾಬ್ದಾರಿ ಕೂಡ ಬೈರತಿ ಬ್ರದರ್ಸ್ಗೆ ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಇವೆರಡು ಹೊರತಾಗಿಯೂ ಕೂಡ ಬೇರೆ ಬೇರೆ ಶಾಸಕರುಗಳು ಇರ್ಬೋದು, ಅವ್ರನ್ನ ಮನವೊಲಿಕೆ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು. ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ಅವರನ್ನು ಮನವರಿಕೆ ಮಾಡಬೇಕಾದ್ರೆ ಸಹೋದರ ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನ ಪಡಬೇಕು ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟವಾಗಿ ತಿಳಿದು ಬಂದಿರುವಂಥದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆ ತಮ್ಮ ಶಾಸಕರನ್ನು ಉಳಿಸಿಕೊಳ್ಳುವ ಅಥವಾ ವಾಪಸ್ ಕರೆದುಕೊಳ್ಳುವ ಬರುವ ಅಥವಾ ಅವರ ಮನವೊಲಿಸುವ ಪ್ರಯತ್ನ, ಮತ್ತೊಂದು ಕಡೆಯಿಂದ ಬಿಜೆಪಿ ಶಾಸಕರನ್ನ ಸಾಧ್ಯ ಆದರೆ ಆಪರೇಷನ್ ಕಮಲದ ಮೂಲಕ ಸೆಳೆಯುವಂತ ಪ್ರಯತ್ನ, ಇವೆರಡರಲ್ಲಿ ಯಾವುದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮುಕ್ತವಾಗಿ ಇಟ್ಕೊಂಡಿದೆ ಈಗ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ದೋಸ್ತಿ ಸರ್ಕಾರದಿಂದ ರಿವರ್ಸ್ ಆಪರೇಷನ್ ನಡೆಯುತ್ತಾ? ಬಿಜೆಪಿ ತಂತ್ರಕ್ಕೆ ದೋಸ್ತಿಗಳು ತಿರುಮಂತ್ರವನ್ನ ಕೊಡ್ಲಿಕ್ಕೆ ಆಣಿ ಆಗ್ತಾ ಇದ್ದಾರ? ಇವತ್ತು ರಾತ್ರಿ ನಡೀತಕ್ಕಂತಹ ರಾಜಕೀಯ ಬಿರುಸಿನ ಚರ್ಚೆಯಲ್ಲಿ ಏನೆಲ್ಲ ಮಾರ್ಪಾಡುಗಳನ್ನ ಮಾಡಿಕೊಳ್ಳುವ ಸಾಧ್ಯತೆ ಇದೆ? ಮೊದಲೊಂದು ರಾಜಕೀಯ ಮಹಾಕ್ರಾಂತಿಗೆ ಮುನ್ನುಡಿ ಆಗುತ್ತಾ? ಸಿಎಂ ಕುಮಾರಸ್ವಾಮಿ ಸಂಪರ್ಕದಲ್ಲಿದ್ದಾರಂತೆ. ಬಿಜೆಪಿಯ 6 ಶಾಸಕರು ಯಾರವರು? ಹರಿಯಾಣ ರೆಸಾರ್ಟ್ ನಲ್ಲಿದ್ದಂತಹ ಇವರುಗಳು ಈಗ ಮುಖ್ಯಮಂತ್ರಿಗಳ ಸಂಪರ್ಕಕ್ಕೆ ಹೇಗೆ ಲಭ್ಯವಾದ್ರು? ಹಾಗಾಗಿ ಬಿಜೆಪಿಯನ್ನ ತೊರೆದು ಅವರು ಏಕದಮ್ ಇವರ ಜೊತೆ ಕೈ ಜೋಡಿಸ್ಲಿಕ್ಕೆ ಮಾನಸಿಕವಾಗಿ ಸಜ್ಜಾಗಿದ್ದಾರಾ? ಈ ಎಲ್ಲಾ ಪ್ರಶ್ನೆಗಳು ಮೂಡ್ತಾ ಇದೆ. ಅಥವಾ ಅವರು ಒಂದು ಬೆದರಿಕೆಯ ತಂತ್ರವನ್ನ ರೂಪಿಸ್ತಾ ಇದ್ದಾರೆ, ನಾವು ಒಂದು ಕೊಡೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಬಿಸಿ ಮುಟ್ಟಿಸುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ ಗೊತ್ತಿಲ್ಲ. ಆದ್ರೆ ಏನ್ ಬೇಕಾದ್ರೂ ಆಗಬಹುದು ರಾತ್ರಿ ಬೆಳಗಾಗೋದ್ರೊಳಗೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಿವರ್ಸ್ ಆಪರೇಷನ್ಗೆ ಸಿದ್ಧತೆಯನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಿವರ್ಸ್ ಆಪರೇಷನ್ಗೆ ಕಾಂಗ್ರೆಸ್ ನಾಯಕರುಗಳು ಅಣಿಯಾಗಿದ್ದಾರೆ. ಹೀಗಾಗಿ ಈ ರಿವರ್ಸ್ ಆಪರೇಷನ್ ಅಲ್ಲಿ ಸಕ್ಸಸ್ ಕಾಣ್ತಾರಾ ಫೇಲ್ಯೂರ್ ಆಗ್ತಾರಾ ಅನ್ನೋದು ಗೊತ್ತಿಲ್ಲ. ನಮ್ಮ ನಂಬರ್ಸ್ ಏನು, ಅವರ ನಂಬರ್ಸ್ ಏನು ಅಂತ ಬೀಗ್ತಾ ಇದ್ದವ್ರಿಗೆ ಈಗ ಒಂದ್ ರೀತಿ ಬಿಸಿ ತಾಕಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅವರು ಆಪರೇಷನ್ ಮಾಡಿ ನಮ್ಮ ಶಾಸಕರನ್ನ ಸೆಳೆದ್ರೆ ನಾವು ಕೂಡ ಅದೇ ತಿರುಗುಬಾಣವನ್ನ ಕೊಡೋಣ ಅನ್ನುವಂತಹ ನಿಲುವಿಗೆ ಬಂದಂತೆ ಕಾಣಿಸ್ತಾ ಇದೆ. ರಿವರ್ಸ್ ಆಪರೇಷನ್ಗೆ
ಸಿದ್ಧರಾಗಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ ವಲಯದಲ್ಲಿ ಬಂದಿರತಕ್ಕಂತಹ ಮಾತು. ಹೀಗಾಗಿ ಖರ್ಗೆ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲೇ ಈ ಆಪರೇಷನ್ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ. ಸದ್ಯ ಬಿಜೆಪಿಯ 6 ಮಂದಿ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆ 6 ಮಂದಿ ಏಕ್ದಮ್ ನಿರ್ಧಾರಕ್ಕೆ ಬಂದು ಕಾಂಗ್ರೆಸ್ ಒಟ್ಟಿಗೆ ಕೈ ಜೋಡಿಸ್ತಾರಾ ಅನ್ನುವಂತಹ ಪ್ರಶ್ನೆ. ಆದ್ರೆ ಈಗ ಆಲ್ರೆಡಿ ಬಿಜೆಪಿ ಪ್ಲಾನ್ ಎ ಅಲ್ಲಿ ಸಕ್ಸಸ್ ಕಂಡಿದ್ದು, ಶಂಕರ್ ಮತ್ತು ನಾಗೇಶ್ ಇಬ್ರು ಕೂಡ ದೋಸ್ತಿ ಸರ್ಕಾರದ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಆದ್ರೆ ವೇಣುಗೋಪಾಲ್ ಮಾತನಾಡುವಂತಹ ಸಂದರ್ಭದಲ್ಲಿ ಶಂಕರ್ ವಾಪಸ್ ಬರ್ತಾರೆ, ಅವರ ನಿರ್ಧಾರದಿಂದ ಅವರು ಹಿಂದಕ್ಕೆ ಸರಿತಾರೆ ಅನ್ನುವಂತಹ ಎಲ್ಲೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಈ ಹೋಪ್ಸ್ ಬರೀ ಅವರದ್ದಾಗಿದೆಯೋ ಅಥವಾ ನಿಜವಾಗ್ಲೂ ಶಂಕರ್ ಅಡ್ಡಗೋಡಿಯಲ್ಲಿ ನಿಂತು ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ ಅನ್ನುವಂತಹ ತಿಣಕಾಟದಲ್ಲಿ ಇದ್ದಾರೋ ಅಥವಾ ಕಂಪ್ಲೀಟ್ ನಿರ್ಧಾರಕ್ಕೆ ಬಂದೇ ಸುದ್ದಿಗೋಷ್ಠಿ ನಡೆಸಿದ್ದಾರೋ ಗೊತ್ತಿಲ್ಲ. ಮುಂದೇನಾಗುತ್ತೆ ಕಾದು ನೋಡೋಣ. ಇದರಲ್ಲಿ ಏನು ಅರ್ಥ ಇಲ್ಲ. ಯು ಕ್ಯಾನ್ ಕ್ರಿಯೇಟ್, ಯು ಆರ್ ಫ್ರೀ ಟು ದಟ್. ಶಂಕರ್ ಅಂಡ್ ನಾಗೇಶ್, ವಾಟ್ ಎವರ್ ನ್ಯೂಸ್ ಯು ಕ್ಯಾನ್ ಕ್ರಿಯೇಟ್, ಯು ಆರ್ ಫ್ರೀ ಟು ದಟ್. ಅದೇನೇ ಇರಲಿ, ಅವರು ಅದು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಬಯಸಿದ್ದಾರೆ. ಮುಂದುವರೆದು ಅವರು ಭಾರತೀಯ ಜನತಾ ಪಾರ್ಟಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಅವರಿಗೆ ಅವರ ಇಚ್ಛೆಗೆ ಸಂಬಂಧಪಟ್ಟಿದ್ದು, ನಾವು ಅದರ ಬಗ್ಗೆ ಏನು ಟೀಕೆ ಮಾಡಕ್ ಹೋಗೋದಿಲ್ಲ. ಆದರೆ ಒಂದಂತೂ ನಿಜ, ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಕೆಡವಬೇಕು ಅಂತೇಳಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ನಮ್ಮ ಶಾಸಕರಿಗೆ ಹಣ ಅಧಿಕಾರದ ಆಸೆ ತೋರಿಸಿ ಅವ್ರನ್ನೆಲ್ಲ ಕರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರು ಶಾಸಕರು ಮುಂಬೈಗೆ ಹೋಗಿದ್ದಾರೆ, ಕರೆಸ್ಕೊಂಡಿದ್ದಾರೆ, ಅವರನ್ನು ಹಿಡಿದಿಟ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಬೆಳವಣಿಗೆಯಾಗಿದೆ. ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ, ನಮ್ಮ ಉಮೇಶ್ ಜಾಧವ್ ಅಂತಕ್ಕಂಥ ಶಾಸಕರು ಅವರು ಇರೋದನ್ನ ಕೂಡ ತಾವು ತೋರಿಸಿದ್ದೀರಿ. ಇದು ನಮಗೆಲ್ಲರಿಗೂ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ, ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ. ಅವ್ರು ಏನೇ ಮಾಡಿದರೂ ಕೂಡ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಅಥವಾ ಕೆಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಅವ್ರು ಎಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಮಗೇನು ಗೊತ್ತಿಲ್ಲ.